ಜೈರಾಜ್ ಬರೀ ಒಬ್ಬ ರೌಡಿ, ಒಬ್ಬ ಜೈಲ್ಗೆ ಹೋಗಿ ಬಂದವರು, ಕೊಲೆ ಮಾಡಿದವರು, ಬರೀ ಅಷ್ಟೇ ಗೊತ್ತಿದೆ. ನೈಟ್ 2 ಗಂಟೆ ಕಳ್ಸಿಟ್ ತನಕನು ಆಗ್ಬಿಡೋದು. ಅದು ಬಿಟ್ಟು ಬೆಳಗ್ಗೆ 6 ಗಂಟೆ ಕಳ್ಸಿಟ್ಟು ಮಾಡಿದೀವಿ. ಅದೇ ಬೆಳಗ್ಗೆ ಜಾಗ 9 ಗಂಟೆಗೆ ಶುರು ಮಾಡಿ ಮಾರನೇ ದಿನ ಬೆಳಗ್ಗೆ 6 ಗಂಟೆ ತನಕ ಶೂಟ್ ಮಾಡಿದೀವಿ. 6 ಗಂಟೆ ಬಿಟ್ಟು ಸಂಜೆ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದೀವಿ. ಹಾಯ್, ಹಲೋ, ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ಮೊದಲನೇದಾಗಿ ಯೋಗಿ ಅಣ್ಣಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಣ್ಣ. ಥ್ಯಾಂಕ್ ಯು. ಫಸ್ಟ್ನೇದಾಗಿ ನನ್ನ ಇದರಲ್ಲಿ ಹೇಳಬೇಕು ಅಂತಂದ್ರೆ, ಫಸ್ಟ್ ಟೈಮ್ ಒಂದು ಸ್ಟಾರ್ ಅಂತಂದ್ರೆ ನಿಮ್ ಜೊತೆ ನಾನು ಇಂಟರ್ವ್ಯೂ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು. ಥ್ಯಾಂಕ್ ಯು. ಅದೊಂದು ಖುಷಿ ವಿಚಾರ. ಈಗ ಫಸ್ಟ್ನೇದಾಗಿ ಕೇಳೋದಾದ್ರೆ, ಎರಡು ಭೂಷಣ ಒಂದು ಮೂವಿ ನಿಮ್ಗೆ ಆಫರ್ ಬಂದಾಗ ಏನ್ತಾನ ಏನ್ ಅನಿಸ್ತಾಣ? ಫಸ್ಟ್ ನನ್ಗೆ ಯಾಕಂದ್ರೆ ಸಿನಿಮಾ ಅನೌನ್ಸ್ ಆಗಿತ್ತು, ಧನು ಹೀರೋ ಮಾಡ್ತಿದ್ದಾನೆ ಅಂತೆಲ್ಲ ನ್ಯೂಸ್ ಬಂದಿತ್ತಲ್ಲ ಸರ್, ನನ್ಗೆ ಶೂನ್ಯ ಫೋನ್ ಮಾಡಿದ್ದು. ಅಂದ್ರೆ ನನಗ್ ಮಾಡಿದಂತ ನಮ್ ಕಾರ್ತಿ ಅಂತ ನನ್ನ ಫ್ರೆಂಡ್, ಅವನಿಗೆ ಫೋನ್ ಮಾಡ್ಬಿಟ್ಟು ಈ ತರ ಜಯರಾಜ್ ಅವರು ಸಿನಿಮಾ ಮಾಡ್ಬೇಕು, ಡೇಟ್ಸ್ ಬೇಕು ಕೇಳ್ತಾರ. ನಾನು ಅವ್ನೇ ಇಲ್ಲ ಕಣ, ಧನು ಮಾಡ್ತಿದ್ದಾನಲ್ಲ, ಕರೆಕ್ಟಾಗಿ ಕೇಳ್ಕೊ ಏನು ವಿಷಯ ಅಂತ. ಫಸ್ಟ್ ಆಶ್ಚರ್ಯ ಆಯ್ತು, ಮಾಡ್ತಾ ಇರೋ ಸಿನಿಮಾ ಇನ್ನೊಬ್ಬರು ಯಾರು ಮಾಡಕ್ಕಾಗತ್ತ ಇಲ್ಲ ಅಂತ. ಆಮೇಲೆ ಗೊತ್ತಾಯ್ತು, ಇಲ್ಲ ಬೇರೆ ಒಂದು ಪಾತ್ರ ಇದೆ, ಜೈರಾಜ್ ಅಷ್ಟೇ ಬಲಿಷ್ಠವಾಗಿರುವಂತ ಒಂದು ಪಾತ್ರ, ಅದನ್ ಮಾಡಕ್ಕೆ ನನ್ನನ್ನ ಕೇಳ್ತಿದ್ದಾರೆ ಅಂತ ಗೊತ್ತಾಯ್ತು. ಅವಾಗ ಆಯ್ತು ಅಂತ ಒಪ್ಕೊಂಡಿದ್ದು. ಅದು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆತರನೇ ಇರುತ್ತೆ, 90s ಆತರ ಲುಕ್ ಎಲ್ಲ. ಇವಾಗ ಎಲ್ಲ ಪ್ರಿಪೇರ್ ಆಗಿದ್ರಲ್ಲ ಅವರು, ಲುಕ್ ಯಾರ್ದು ಯಾವ ತರ ಇರ್ಬೇಕು ಇದೆಲ್ಲ ಇತ್ತಲ್ಲ, ಬಟ್ಟೆಗಳು ಇನ್ಕ್ಲೂಡಿಂಗ್ ನಾವ್ ಹಾಕ್ತಿದ್ದ ಚಪ್ಪಲಿ, ಉಂಗ್ರ ಡಿಸೈನ್ಗಳು, ಚೈನ್ ಡಿಸೈನ್ಗಳು, ಪ್ರತಿಯೊಂದು ತುಂಬಾ ಡೀಟೇಲ್ ಆಗಿ ಕೆಲಸ ಮಾಡಿ ಮಾಡಿರೋದು. ಅವಾಗ ಹಿಂಗಿರ್ತಾ ಇತ್ತು, ಅದೇ ತರ ಮಾಡಿರೋದು. ಹೇರ್ ಸ್ಟೈಲ್ ನೋಡಿದ್ರೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಯ್ತದೆ. ನಾವು ಹಳೆ ಕಾಲನ ನೋಡಿಲ್ಲ ಅಣ್ಣ, ಯಾಕೆಂತಂದ್ರೆ ಅವಾಗ ನಾವ್ ಇನ್ನು ಚಿಕ್ಕ ಚಿಕ್ಕ ಹುಡುಗರು. ಇವಾಗ ನೋಡಿದ್ರೆ ಅಂದ್ರೆ ನೀವು ಬಿಡಿಯೋಣ, 14 ವರ್ಷಕ್ಕೆ ರಾಜ್ಯ ಪ್ರಶಸ್ತಿ ತಗೊಂಡಿರೋದ್ರಿಂದ ಅದಂತೂ ನಮ್ಗೆ ಖುಷಿ. ಯಾಕೆಂದ್ರೆ 17 ವರ್ಷಕ್ಕೆ ಕರೆಕ್ಟ್, 17 ವರ್ಷಕ್ಕೆ ಅದು ಒಂದು ರಾಜ್ಯ ಪ್ರಶಸ್ತಿ ಅಂದ್ರೆ ತಮಾಷೆ ಅಲ್ಲ, ನ್ಯಾಚುರಲ್ ಆಕ್ಟರ್ ಅಂತ ತಗೊಳ್ಳೋದು ತಮಾಷೆ ಇಲ್ಲ ಅಂತ ಕಾಲದಲ್ಲೇ, ಅದೊಂದು ಖುಷಿ. ಆಮೇಲೆ ಇನ್ನೊಂದು ಅಂತಂದ್ರೆ ಸಿನಿಮಾ ಮಾಡ್ತೀರಾ, ತುಂಬಾ ಚೆನ್ನಾಗಿ ಒಳ್ಳೆ ನೇಮ್ ಬರುತ್ತೆ ಫಸ್ಟ್ ಮೂವಿಲೆಲ್ಲ, ಸಖತ್ತಾಗಿ ಹಿಟ್ ಆಗುತ್ತೆ. ಅದಾದ್ಮೇಲೆ ಸಡನ್ ಆಗಿ ಈ ತರ ಒಂದು ಯಕ್ಷದಲ್ಲಿ ಒಂದ್ ಸ್ವಲ್ಪ ಇದಾಗುತ್ತೆ, ಆಮೇಲೆ ಎಲ್ಲ ತುಂಬಾ ಸ್ಟ್ರಗಲ್ ಪಟ್ಟಿದ್ರೆ. ಯಾಕೆಂದ್ರೆ ನಾವು ನೋಡಿರೋದು, ಯಾಕೆಂದ್ರೆ ಅದು ಒದ್ದಾಟ ಅವ್ರಿಗೆ ಮಾತ್ರ ಗೊತ್ತು, ನಾವು ನೋಡೋರ್ಗೇನು ಮಾಡಿದ್ರಪ್ಪ ಹೋಯ್ತಪ್ಪ ಅಂತ ಎಷ್ಟೋ ಜನ ಅನ್ಬಿಡ್ತಾರೆ. ಅದ್ರೊಳಗಡೆ ದುಡ್ಡು ಹಾಕಿ ಕೆಲಸ ಮಾಡಿ ಅದೆಲ್ಲ ಮಾಡಿ ಸ್ಟ್ರಗಲ್ ಆಗಿ ಇವಾಗ ಬಂದು ಒಂದ್ ಇದ್ ಮಾಡೋದಿದೆಯಲ್ಲ, ಆ ದಿನಗಳು ನೆನ್ಸ್ಕೊಂಡ್ರೆ ಹೆಂಗೆ ಅಣ್ಣ ಈ ಮಧ್ಯ ಗ್ಯಾಪ್ ಅಲ್ಲಿ ಒಂದು ಏನ್ ಅನ್ಸುತ್ತೆ ಅಂತ? ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಮೇಲೆ ಏನು ಅನ್ಸದೇ ಇಲ್ವಲ್ಲ ಅಂದ್ರೆ, ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದಿದ್ದೇ ಇರತ್ತೆ. ನಾನೇನು ಅದನ್ನ ಹೇಳ್ಕೊಂಡು ನನ್ನ ಸಿಂಪತಿ ಗಿಟ್ಸ್ಕೊಬೇಕು ಅಥವಾ ನನ್ನ ನೋಡಕ್ ಬರೋರು ಇನ್ನೂ ಜಾಸ್ತಿ ಜನ ಬರ್ಲಿ, ಆ ತರದ್ದೇನಿಲ್ಲ, ಎಕ್ಸ್ಪೀರಿಯನ್ಸ್ ಅದು. ಇವಾಗ ನಮ್ಗೆ ಈ ತರ ಆಗಿರತ್ತೆ, ನಿಮ್ಗೆ ಇನ್ನೊಂದರ ಆಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಏನಾದ್ರೂ ಒಂದು ಆ ತರದ ಕಹಿ ಘಟನೆಗಳು ನಡೆದೇ ನಡೆದಿರುತ್ತೆ. ಒಂದು ಲೆಕ್ಕ ಹೇಳ್ಬೇಕು ಅಂದ್ರೆ ಆ ತರದ ಏನಾರ ಒಂದು ಅನುಭವ ಆಗ್ಬೇಕು, ಇನ್ನು ಹೊಸದಾಗಿ ದೊಡ್ಡದಾಗ. ಇವಾಗ ಯಾವಾಗ್ಲೂ ಗೆಲ್ತಾ ಇರೋನ್ಗೆ ಏನು ಮಜಾ ಇರಲ್ಲ, ಏನ್ ಗೊತ್ತಿರುತ್ತೆ, ಬರೀ ಗೆಲ್ತಾನೆ ಇರ್ತಾನೆ, ಎಲ್ಲ ನೋಡ್ತಿರ್ತಾನೆ. ಇವಾಗ ಸೋತ್ ಮೇಲೆ ಗೊತ್ತಾಗದ ಅರ್ಥ ಮಾಡ್ಕೊಳ್ಳೋದೆಲ್ಲಾಗ್ಲೇ ಅಲ್ವಾ? ಇವಾಗ ನಾವ್ ಎಷ್ಟು ಸೋಲ್ತೀವಿ ಅಷ್ಟು ಧೈರ್ಯವಾಗಿ ನೆಕ್ಸ್ಟ್ ಹೆಜ್ಜೆ ಇಟ್ಟು ಮುಂದೆ ಬರ್ಬೇಕು. ಹೌದು, ಯಾರು ಆಮೇಲೆ ಬಂದು ಮತ್ತೆ ನಮ್ಮನ್ನ ಇನ್ನು ಮತ್ತೆ ಆ ಸ್ಥಿತಿಗೆ ಹೋಗಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕಂಡ್ಬಿಟ್ಟಿರ್ತೀವಲ್ಲ ಎಲ್ಲಿ ಏನ್ ಮಾಡ್ಬೇಕು ಹೆಂಗಿರ್ಬೇಕು ಅವಾಗ ಹುಷಾರಾಗ್ಬಿಡ್ತೀವಿ, ಗೊತ್ತಾಗೋಗುತ್ತಲ್ಲ. ಸೊ ಅದೊಂದು ಬ್ಯಾಲೆನ್ಸ್ ಆಫ್ ಲೈಫ್ ಅಷ್ಟೇ. ಆ ಸ್ಟೈಲ್ ಅಲ್ಲಿ ಆ ಗೆಟಪ್ ಅಲ್ಲೆಲ್ಲ ನೋಡಿದಾಗ ಒಂಥರ ಮಜಾ ಬರ್ತದೆ. ಇದು ಏನ್ ಮಾಡಿದಾರೋ, ಏನು ಏನ್ ಆಕ್ಟಿಂಗ್ ಮಾಡಿರ್ತಾರೋ, ಅಲ್ಲಿ ಹೆಂಗ್ ಹೊಡೆದಿರ್ತಾರೋ ಏನೋ ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ಡೈಲಾಗ್ ಅಲ್ಲಿ ಅನ್ಸ್ಕೊಂಡು, ಇನ್ನು ಆ ಕೆಟ ಆ ಹಳೆ ಕಾಲದ್ದು ಒಂದು ಆಕ್ಟಿಂಗ್ ಹೆಂಗಿರುತ್ತೆ ಏನೋ ನಮ್ಗೊಂದು ಕ್ಯೂರಿಯಾಸಿಟಿ. ಆ ಇದ್ರಲ್ಲಿ ನಿಮ್ಗೆ ಏನಾರ ಲವ್ ಅಂತ ಸಿನಿಮಾದಲ್ಲಿ? ಇಲ್ಲ, ಆ ತರದ ಯಾವ್ದು ಇಲ್ಲ ನನ್ಗೆ, ಆ ತರದ ಯಾವ್ದು ಲವ್ ಏನಿಲ್ಲ. ಫ್ರೆಂಡ್ಶಿಪ್ ಮೈನ್, ಇಡೀ ಸಿನಿಮಾ ನಿಂತಿರೋದೇ ಫ್ರೆಂಡ್ಶಿಪ್ ಮೇಲೆ. ಜೈರಾಜ್ ಬರೀ ಒಬ್ಬ ರೌಡಿ, ಒಬ್ಬ ಜೈಲ್ಗೆ ಹೋಗಿ ಬಂದವರು, ಕೊಲೆ ಮಾಡಿದವರು, ಬರೀ ಅಷ್ಟೇ ಗೊತ್ತಿದೆ. ಅದು ಬಿಟ್ಟು ಪ್ರತಿ ಮನುಷ್ಯನಲ್ಲೂ ಎರಡು ಗುಣ ಇದ್ದೇ ಇರುತ್ತೆ, ಕೆಟ್ಟವನು ಆಗ್ತಾನೆ ಒಳ್ಳೆಯವನು ಆಗ್ತಾನೆ. ಸ್ವಲ್ಪ ಜೈರಾಜ್ ಅವ್ರನ್ನೂ ಹಂಗೆ ತೋರಿಸಿರೋದು ನಾವು, ತೀರಾ ಕೆಟ್ಟವರು ಅಂತಾನು ಅಲ್ಲ, ತೀರಾ ಒಳ್ಳೆಯವರು ಅಂತಾನು ಅಲ್ಲ. ಇವಾಗ ನಡೆದಿರೋದು ಏನು ನಡೆದಿದೆ ಅದನ್ನು ತೋರಿಸ್ಲೇಬೇಕು ನಾವು ಅಲ್ವಾ? ನಾವೇನು ಎಕ್ಸ್ಟ್ರಾ ಮಸಾಲೆ ಹಾಕ್ಬಿಟ್ಟು ಮಾಡೋಕ್ಕಾಗಲ್ಲ.
ನಡೆದಿರೋದನ್ನೇ ತೋರಿಸ್ಬೇಕು ನಾವು. ಮೊನ್ನೆ ಅಷ್ಟೇ ಒಂದು ಇಂಟರ್ವಲ್ ನೋಡಿದೆ, ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಯೋಗಿ ಅವರು ನಾನ್ ಬರೋಕ್ಕಿಂತ ಮುಂಚೆ ಬಂದು ಸೆಟ್ ಅಲ್ಲಿ ಇರ್ತಿದ್ರು. ಆ ಸಿನಿಮಾ ಸ್ಟ್ರಗಲಿಂಗ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ ಯಾಕೆಂತಂದ್ರೆ ಕಷ್ಟ ಏನು ಅಂತ ಒಬ್ಬನ ಗೆಳೆಯಂಗ್ ಸಾಥ್ ಕೊಡೋದಿದೆಯಲ್ಲ. ಇವನ್ ನಾನು ಸಿನಿಮಾ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಈಗ ನಾವು ಜಸ್ಟ್ ಆಕ್ಟಿಂಗು ಅಲ್ಲಿ ಪಿಕ್ಚರ್ ಕ್ಯಾರೆಕ್ಟರ್ ಅಲ್ಲಿ ಸಾಥ್ ಕೊಡೋದಲ್ಲ, ಜೊತೆಗೆ ಶೂಟಿಂಗ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಅಂತ ಧನಂಜಯ ಹೇಳ್ತಾ ಇದ್ರು ಇಂಟರ್ವ್ಯೂ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಇದೇ ಅಂತಲ್ಲ, ನಾನು ಯಾವ್ದೇ ಸಿನಿಮಾ ಮಾಡಿದ್ರು ನಾನು ಆನ್ ಟೈಮ್ ಹೊಟ್ಟೋಗ್ತೀನಿ, ಮುಂಚೆನೆ ಬರ್ತಿದ್ರು, ಹೊಟ್ಟೋಗ್ತೀನಿ, ನಾನು ಆರಾಮಾಗಿ ಹೊಟ್ಟೋಗ್ತೀನಿ. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದಲ್ಲ. ಕೆಲವು ಸಲ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅದು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಗಾಕೋಗ್ಬಿಡ್ತೀವಿ, ಕೆಲವು ಸಲ ಲೇಟ್ ಆಗೇ ಆಗುತ್ತೆ. ಬಟ್ 99% ನಾನು ಆದಷ್ಟು ಬೇಗನೆ ಹೋಗ್ತೀನಿ, ಬೇಗ ಹೊರಟೋಗ್ತೀವಿ. ಅಂಡ್ ಈ ಸಿನಿಮಾ ಹಂಗೆ ಆಯ್ತು. ಇವಾಗ ನಮ್ಗೆ ಇವ್ನು ಇರ್ತಾ ಇದ್ದಿದ್ ಲೊಕೇಶನ್ಗಳ ಹತ್ರ ದೂರ ದೂರ ಇರೋದು, ನಮ್ ಬೆಂಗಳೂರಲ್ಲಿ 5 ನಿಮಿಷ ನಾವು ಲೇಟ್ ಆಗಿ ಹೊರಟ್ರೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಹೋಗಕ್ಕಾಗಲ್ಲ. ಸೊ ಬೇಗ ಎದ್ದು ಹೊರಡ್ಲೇಬೇಕು ನಾವು. ಹತ್ರ ಲೊಕೇಶನ್ ಅಂತ ನಾವು ಮಾಡಿದ್ರೆ HMT ಲೇಔಟ್, ನಮ್ಮನೆಯಿಂದ HMT ಲೇಔಟ್ ಹೋಗ್ಬೇಕಂದ್ರೆ HMT ಅಲ್ಲಿ ನಮ್ಮನೆಯಿಂದ ಅಲ್ಲಿ ಹೋಗ್ಬೇಕಂದ್ರೆ ನನ್ಗೆ 1 hour ಬೇಕು. ಹಂಗೆ ಸ್ವಲ್ಪ ಟೈಮಿಂಗ್ ಇದಕ್ಕೆ ಎಕ್ಸ್ಪೆಷಲಿ ಅಣ್ಣ ಈ ಮೂವಿ ಮಾಡ್ಬೇಕಾದ್ರೆ ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಮಾಡ್ಕೊಂಡು ಏನ್ ಜಾಸ್ತಿ ಸೆಟ್ ಎಲ್ಲ ಇರ್ತೀಯ ಅಂದ್ರೆ ಏನಾಗದ್ ಗೊತ್ತಾ, ಇವಾಗ ನಾವು ಬೆಳಗ್ಗೆ ಹೋದ್ರೆ ಮತ್ತೆ ಯಾವಾಗ ಮನೆಗೆ ಬರ್ತೀವಿ, ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಶೂಟಿಂಗ್ ಅಲ್ಲಿ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಿರಲ್ಲ. ಕೆಲ್ಸಗಳು ನಡೆಯೋದು ಎಕ್ಸ್ಟೆಂಡ್ ಆಗೋದ್ ಜಾಸ್ತಿ ಆಗ್ಬಿಡೋದು, ಇವಾಗ ನೈಟ್ 2 ಗಂಟೆ ಕಳ್ಸಿಟ್ಟು ತನಕನು ಆಗ್ಬಿಡೋದು, ಅದು ಬಿಟ್ಟು ಬೆಳಗ್ಗೆ 6 ಗಂಟೆ ಕಳ್ಸಿಟ್ಟು ಮಾಡಿದೀವಿ. ಅದೇ ಬೆಳಗ್ಗೆ ಜಾವ 9 ಗಂಟೆಗೆ ಶುರು ಮಾಡಿ ಮಾರನೇ ದಿನ ಬೆಳಗ್ಗೆ 6 ಗಂಟೆ ತನಕ ಶೂಟ್ ಮಾಡಿದೀವಿ. 6 ಗಂಟೆ ಬಿಟ್ಟು ಸಂಜೆ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದೀವಿ. ಅದೇ ನೀವ್ ಹೇಳ್ತಾ ಇದ್ರೆ ಮಾತಾಡ್ತಾ ಇದ್ರಿ, ಡಾಲಿ ಅಣ್ಣ ಇದನ್ನು ಮಾಡಿದಾರೆ, ನಿರ್ಮಾಪಕಾಗಿ ಕೆಲಸ ಮಾಡಿದ್ರು, ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ಬಿಟ್ಟ ಅವನು, ಅದು ತುಂಬಾ ಹತ್ರದಿಂದ ನೋಡಿದ್ರಿ ಈ ಪ್ರಾಜೆಕ್ಟ್ ಅಲ್ಲಿ ಜೊತೆ ಸೇರಿದಂಗೆ, ಅವ್ರ ಬಗ್ಗೆ ಹೇಳಿದ್ರೆ ಹೆಂಗೆ ಅನಿಸ್ತು ಅಂತ? ಧನು ಆಸ್ ಅ ಪರ್ಸನ್ ನನಗೆ ತುಂಬಾ ಇಷ್ಟ. ಯಾಕೆಂತಂದ್ರೆ ಇವಾಗಿರೋ ಸಿಚುವೇಶನ್ ಅಲ್ಲಿ ನಿರ್ಮಾಪಕನಾಗಿ ನಿಂತಾಗ ಜೊತೆ ನಿಂತ್ಕೊಂಡು ಸಾಥ್ ಕೊಡೋದಿದೆಯಲ್ಲ, ಅದೊಂದು ಬೇರೆ ಲೆವೆಲ್. ಅವ್ನ್ ಧೈರ್ಯ ಮೆಚ್ಚಬೇಕು. ಏನ್ ಗೊತ್ತಾ, ಇವಾಗ ಸಿನಿಮಾ ಮೇಲೆ ಅವತ್ತು ಅವನಿಗೂ ಹೇಳಿದೀನಿ, ಈ ಸಿನಿಮಾ ಮೇಲೆ ಇರೋ ಪ್ರೀತಿಗೆ ಮಾತ್ರ ಇವೆಲ್ಲ. ಯಾಕೆಂತಂದ್ರೆ ನೀವು 2-3 ಸತಿ ಹೇಳ್ತಾ ಇದ್ರಿ, ಹೇಳ್ತಾ ಇದೆ ಧನು, ನೀನು ಧನು ಅವರು ಹೇಳ್ತಾ ಇದ್ರು, ಧನು ನನ್ಗೆ ಹೇಳ್ತಾ ಇದ್ರು, ರಿಮೈಂಡ್ ಮಾಡ್ತಾ ಇದ್ರಿ ನೀವು. ಇವಾಗ ಕಾಸು ಹಾಕ್ತಿದೀವಿ ಅಂದ್ಮೇಲೆ ಸ್ವಲ್ಪ ಯೋಚನೆ ಮಾಡ್ಬೇಕು, ಇದೆ ಅಂತ ತಂದ ಹಾಕ್ಬಿಡೋದು ಕಾಸು ಕೈಯಲ್ಲಿದ್ರೆ ಹಾಕೇನ ಮಾಡ್ಬೋದು. ನಿಜ ನಿಜ, ಎಲ್ಲೋ ಒಂದ್ ಕಡೆಯಿಂದ ತರಬೇಕು, ತಂದು ಎಲ್ಲಿ ಕೊಡ್ಬೇಕು, ಮತ್ತೆ ಅದಕ್ಕೆ ಬಡ್ಡಿಗಳು ಕಟ್ಬೇಕು, ಅವೆಲ್ಲ ಯೋಚನೆ ಮಾಡಿದಾಗ ಏನಾಗುತ್ತೆ, ಬೇಡ ಸ್ವಲ್ಪ ಆರಾಮಾಗಿ ಮಾಡು, ರಿಸ್ಕ್ ಅಲ್ಲಿ ಮಾಡ್ಬಿಡ ಅಂತ. ಬಟ್ ಅವನಿಗೆ ಧೈರ್ಯ ಇತ್ತು, 100% ನನ್ನ ಸಿನಿಮಾ ಗೆದ್ದೆ ಗೆಲ್ಲುತ್ತೆ, ತುಂಬಾ ಚೆನ್ನಾಗುತ್ತೆ, ನಾನು ಮಾಡ್ತೀನಿ ಅಂತ. ನಾನು ಅವ್ನಿಗೆ ಅಷ್ಟು ಧೈರ್ಯ ಇರ್ಬೇಕಾರ ನಾವು ಅದನ್ನ ಮಾಡ್ಬೇಡ ಅಂತ ಹೇಳ್ಬಾರ್ದು, ಆಯ್ತು ಮಾಡು, ಏನ್ ನಮ್ ಕೈಲಿ ಏನ್ ಮಾಡಕ್ ಸಾಧ್ಯ ಆಗುತ್ತೋ ನಾವು ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಹೌದೌದು, ಇದು ಈ ವಿಚಾರದಲ್ಲಂತೂ ಅಪ್ರಿಶಿಯೇಟ್ ಮಾಡ್ಲೇಬೇಕು ತುಂಬಾ. ಯಾಕೆಂದ್ರೆ ನಾವು ಅಗ್ನಿಶೇಧರ್ ಸರ್ ಹೇಳ್ತಾ ಇದ್ರು, ಯೋಗಿನ ನಾವು ಈ ತರ ನಾವು ಅತೃಪ್ತ ನೋಡಿದ್ರೆ ಮಗನ್ ತರ, ಬಟ್ ಅದನ್ನ ನೋಡಿ ಈಗ ಆಕ್ಟಿಂಗ್ ಅಲ್ಲಿ ನೋಡಿ ಅವ್ನ್ ಬೇರೆನೆ, ಯೋಗಿ ಅಂದ್ರೆ ನನ್ ಮಗನ್ ತರ ಅಂತ ಆ ತರ ಪ್ರೀತಿಯಿಂದ ಅವ್ರ ಜೊತೆ ಒಡನಾಟ. ಒಂದು 2 ಮಾತು ಹೇಳೋದಾದ್ರೆ, ನಾನು ಶ್ರೀಧರ್ ಅಂಕಲ್ಗೆ ಸುಮಾರು ಮುಂಚೆ ನನ್ನ ಪರಿಚಯ. ಈ ಸಿನಿಮಾ ಮಾಡಕ್ಕೆ ಅಂತ ಅವ್ರ ಮನೆ ಕರೆದಾಗ ಹೋಗಿದ್ದು ಮಾತಾಡಿದ್ದು, ಅವ್ರಿಗೆ ನನ್ನ ಮೇಲೆ ಭಾರಿ ಪ್ರೀತಿ, ಅಂದರೆ ನನ್ನ ಕೆಲಸದ ಮೇಲೆ ಪ್ರೀತಿ ಅವ್ರಿಗೆ. ಆಮೇಲೆ ತುಂಬ ಖುಷಿ ಆಗುತ್ತೆ, ಎಲ್ಲ ಥರ ಜೀವನ ನೋಡ್ಕೊಂಬಂದವರು, ಸಿನಿಮಾ ಮಾಡ್ತಿದ್ದಾರೆ, ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇದೆ, ಮತ್ತೆ ನಮ್ಮನ್ನೆಲ್ಲ ಕರೆಸಿ ಒಂದ್ ಕಡೆ ಸೇರಿಸಿ ಕೆಲಸ ಮಾಡಿಸೋದಿದೆಯಲ್ಲ, ಎಲ್ಲರ ಕೈಲೂ ಸಾಧ್ಯ. ಹೌದು, ಶ್ರೀಧರ್ ಅಂಕಲ್ ತುಂಬಾ ಚೆನ್ನಾಗಿ, ಆಮೇಲೆ ಅವ್ರ ರೈಟಿಂಗ್ ತುಂಬಾ ಚೆನ್ನಾಗಿದೆ, ಅವ್ರು ನೋಡಿದ್ರೆ ಅಷ್ಟು ಅನ್ಸಲ್ಲ. ಹೌದು ಹೌದು, ಆ ಕೆಲಸ ನೋಡಿ ನಮ್ಗೆಲ್ಲ ಸ್ಫೂರ್ತಿ. ಹೌದು, ಎನರ್ಜಿ ಆಗ್ಬಿಡೋರು ಅವ್ರ ಸೆಟ್ಗೆ ಬಂದ್ರೆ ಅವ್ರು ಆಕ್ಟ್ ಮಾಡಿ ತೋರಿಸೋರು ನಮ್ಗೆ, ಹಿಂಗ್ ಮಾಡ್ಬೇಕು ಅಂತ. ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಗಳಲ್ಲೂ ಅಷ್ಟು ಹೆಲ್ಪ್ ಮಾಡೋರು, ಇದು ಸ್ವಲ್ಪ ನೀಟಾಗಿ ಮಾಡ್ಬೇಕಮ್ಮ, ಹಂಗ್ ಮಾಡ್ಬೇಕು ನೀವು, ಹಿಂಗ್ ಮಾಡಿ ಸಖದಾಗ ಕಾಣುತ್ತೆ ಅಂತ. ಆ ತರದೆಲ್ಲ ಜಾಸ್ತಿ ಚೆನ್ನಾಗಿ ಹೇಳ್ಕೊಡೋರು ನಮ್ಗೆ. ಈಗ ಅಣ್ಣ ನಾನು ಇನ್ನೊಂದು ಕೇಳೋದೇನು ಇಷ್ಟ ಅಂತಂದ್ರೆ, ಈಗ ತುಂಬಾ ಗ್ಯಾಪ್ ಬಂದ್ಮೇಲೆ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಒಳ್ಳೆ ಜನರಿಗೆ ಒಂದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಒಂದು ಆ ತರ ಏನು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಸಿಗುತ್ತೆ ಅಂತಾನ, ಯಾವ ತರ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನ ಬಿಟ್ಟು ನಾವು ಏನಾದ್ರು ಜಾಸ್ತಿ ಹೇಳಕ್ ಹೋದ್ರೆ
ನಮ್ಮ ಮಕ್ಕಳು ನಮ್ಮ ಮುದ್ದೆ ಅಂತಲ್ವ ಯಾವಾಗ್ಲೂ ಆ ತರಾನೇ 100% ಜನ ಒಳಗ್ ಬಂದು ಕೂತು ಆಚೆ ಹೋಗೋವರೆಗೂ ಆ ಒಂದ್ ಸಪರೇಟ್ ಗುಂಗಲ್ ಇರ್ತಾರೆ, ಆ ಲೋಕಕ್ಕೆ ಆ ಲೋಕ ಕೊಟ್ಟೋಗಿರ್ತಾರೆ. ಆಚೆ ಬಂದ್ಮೇಲೂ ಬೇಕಾಗತ್ತೆ ಒಂದ್ ಅರ್ಧ ಮುಖ ಹಿಂಗ್ ಮಾಡಿದಾರೆ ಅವರು. ಮೇಕಿಂಗ್ ಸುನೋಜ್ ಅಂತ ಕ್ಯಾಮ್ರಾಮನ್ ಸಗದ ಮಾಡಿದಾನ ಅವನು. ಅದು ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮೂವಿ ಬಂದು ಇವಾಗ KGF ಇಂದ ಹಿಡಿದು ಪ್ರತಿಯೊಂದು ಮೂವಿ ಆದ್ಮೇಲಂತೂ ಇವಾಗ ನೋಡೋ ರೀತಿ ಚೇಂಜ್ ಆಗೈತೆ ಕನ್ನಡ ಇಂಡಸ್ಟ್ರಿ. ಅದ್ರಲ್ಲಿ ನಾನು ಅಪ್ರಿಷಿಯೇಟ್ ಮಾಡೋದಂದ್ರೆ ಎರಡು ವಿಷಯ, ಆ ಲುಕ್ಕಲ್ಲಿ ಒಂದೊಂದು ಸಾಂಗ್ ಅಲ್ಲಿ ಒಬ್ಬೊಬ್ರು ಬರ್ತಾ ಇರ್ತೀರ ರೌಡಿಗಳು ನಾವು ರೌಡಿಗಳು. ನಾನು ಫಸ್ಟ್ ಟ್ರೈಲರ್ ನೋಡ್ಬೇಕಾದ್ರೆ ಹೆಂಗೆ ಅಂತಂದ್ರೆ ಶಾಕು, ಆ ಲುಕ್ಕು ಇನ್ನು ನಾವು ಅಷ್ಟು ಇದಾಗಿರ್ಲಿಲ್ಲ. ಅಣ್ಣನ ಇದಕ್ಕೆ ಒಂದು ಮೋಷನ್ ಫಸ್ಟ್ ತರ ಇದ್ ಮಾಡ್ಕೊಂಡ್ ಬರೋದು ಅದ್ ಬಿಟ್ಟಿದ್ರು ಅದು ಓಕೆ. ನಾವು ಸಾಂಗ್ ಅಲ್ಲಿ ನೋಡಿದಾಗಂತ ಫುಲ್ಲು ಚೇಂಜ್ ಅವರು. ಓ ಏನೋ ಐತೆ ಗುರು, ಸಿನಿಮಾದಲ್ಲಿ ಪಕ್ಕ ಫಿಕ್ಸ್ ಇದು 100% ಹೊಸ ಅಲೆ ಎಪಿಸೋಡ್ ಅಂತ. 100% ಅಂತೂ ನಿಜ, ಅದು ಒಂದು ಒಳ್ಳೆ ಸಿನಿಮಾ ಡೆಫಿನೆಟ್ ಆಗಿ ಆಗತ್ತೆ. ಜೊತೆಗೆ ನಾನು ಧನು ವಸಿಷ್ಠ ರಘು ಮುಖರ್ಜಿ ಶ್ರುತಿ ದೇವರಾಜ್ ಸರ್ ಮಾಡಿದ್ದಾರೆ, ಶೋಭರಾಜ್ ಅವ್ರು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಆರ್ಟಿಸ್ಟ್ಗಳಿದೀವಿ ನಾವು. ಸಖತ್ತಾಗೆ ಒಂದೊಂದ್ ಸೀನ್ ಅಲ್ಲೂ ಒಬ್ಬೊಬ್ಬ ನೋಡ್ತಿದ್ರೆ ಖುಷಿ ಆಗುತ್ತೆ, ಯಪ್ಪ ಹೆಂಗ ಕಾಣಿಸ್ತಾರೆ ಅಷ್ಟು ಮಜಾ ಇದೆ. ಅಗ್ನೇಶ್ ದಾಸ್ ಅದು ಗ್ಯಾಪ್ ಕೊಟ್ಟು ಸಿನಿಮಾಗಳು ಮಾಡಿದ್ರು ಈ ತರ ಒಂದು ಒಳ್ಳೆ. ಆಮೇಲೆ ಶ್ರೀಧರ್ ಸರ್ ಇದು ಮೊದಲನೇ ಸಿನಿಮಾ ಈ ತರ ಆ ದಿನಗಳು ನೋಡಿದ್ರೆ. ಶಿವಣ್ಣ ಅವ್ರದ್ದು ಒಂದು ಸಿನಿಮಾ ಮಾಡಿದ್ದಾರೆ ಇದಕ್ಕೆ ಬಿಟ್ರೆ, ಈ ಝೋನ್ ಬಿಟ್ರೆ ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಹೌದೌದು, ಅಂದ್ರೆ ಅವ್ರ ವೇ ಆಫ್ ಮೇಕಿಂಗ್ ಬೇರೆ ತರ, ಅವ್ರ ಯೋಚನೆ ಬೇರೆ ತರ. ಬಟ್ ಈ ಸಿನಿಮಾ ಏನಾಗಿದೆ ಒಂದು ಕಮರ್ಷಿಯಲ್ ಆಗು ಮಾಡ್ಬೇಕು ನಾವು. ಸಿನಿಮಾ ಎಲ್ರಿಗೂ ಇಷ್ಟ ಆಯ್ತು, ಇಷ್ಟ ಆಯ್ತು. ಬಟ್ ಏನಾಯ್ತು ಅಂದ್ರೆ ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿಲ್ಲ. ಒಳ್ಳೆ ಸಿನಿಮಾ, ಒಳ್ಳೆ ಸಿನಿಮಾ. ಇವತ್ತಿಗೂ ಸಿನಿಮಾ ನೋಡ್ತೀನಿ ನಾನು. ಅವಾಗಿನ ಕಾಲದಲ್ಲಿ ಓಟಿಟಿ ಇಲ್ಲ, ಏನಿರ್ಲಿಲ್ಲ, ರೀಚ್ ಅಷ್ಟು ಆಗಿಲ್ಲ, ರೀಚ್ ಅಷ್ಟು ಆಗಿಲ್ಲ. ಬಟ್ ಅವ್ರಿಗೂ ಗೊತ್ತಾಯ್ತು ಮಾಡ್ದೆ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕು ಇವಾಗ ಅಂತ. ಸೊ ಇದು ಹೆಡ್ ಬುಷ್ ಮಾಡ್ತಿದ್ದಾರೆ. ಓಕೆ ಓಕೆ. ನಮ್ಮ ಇಂಡಸ್ಟ್ರಿಲಿ ಅಣ್ಣ ನನಗೆ ಖುಷಿ ಆಗೋ ವಿಚಾರ ಇರತ್ತಾರೆ, ನೆಕ್ಸ್ಟ್ ನ್ಯೂ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಇದ್ದ. ನನ್ನ ಹೃದಯದಿಂದ ಆಶಿಸ್ತೀನಿ ಚೆನ್ನಾಗಾಗ್ಲಿ ನಿಮ್ಮ ಪ್ರೊಡಕ್ಷನ್. ಆದಷ್ಟು ಬೇಗ ನಾವು ವೇಟಿಂಗ್ ಇರಿದೀವಿ, ನಮ್ಮ ಕನ್ನಡ ಸಿನಿಮಾ ಅಂದ್ರೆ ಅಷ್ಟು ಪ್ರೀತಿಸ್ತೀವಿ ನಾವು. ಹಂಗಾಗಿ ಖಂಡಿತ ಅಣ್ಣ, ಆಲ್ ದ ಬೆಸ್ಟ್, ತುಂಬಾ ಚೆನ್ನಾಗಿ. ಕೊನೆಯದಾಗಿ ಅಣ್ಣ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಸಿನಿಮಾ ಬಗ್ಗೆ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಅಂದ್ರೆ, ನಮ್ಮ ಸಿನಿಮಾ ಬನ್ನಿ 21 October ರಿಲೀಸ್ ಆಗ್ತದೆ. ಖಂಡಿತವಾಗ್ಲು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತ ಒಂದು ಒಳ್ಳೆ ಸಿನಿಮಾ ಇದು. ಸೊ ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ, ಎಂಜಾಯ್ ಮಾಡ್ತೀರಾ, 100% ಎಂಜಾಯ್ ಮಾಡ್ತೀರಾ. ಬಂದ್ ಸಿನಿಮಾ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಗಳು ಮತ್ತೆ ಈಗ ನಮ್ಮ ಇಂಟರ್ವ್ಯೂಗಳೆಲ್ಲ ಮಾಡ್ತಿದ್ದಾರೆ ಅಭಿ ಜಗ್ಗೇಶ್ ಚಾನೆಲ್ ಅಲ್ಲಿ. ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ವಿಡಿಯೋಸ್ಗಳು, ನಮ್ಮ ಇಂಟರ್ವ್ಯೂಸ್ ಮತ್ತೆ ಅವ್ರು ಮಾಡುವಂತ ಒಂದಷ್ಟು ಕಾಮಿಡಿ ವಿಡಿಯೋಗಳನ್ನ ನೀವು ನೋಡ್ಬೋದು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಾವು ವೇಟಿಂಗ್ ಇಲ್ಲಿದ್ದೀವಿ 21 October ಫಸ್ಟ್ ಶೋ ನೋಡ್ತೀವಿ. ಎಲ್ಲರೂ ಬಂದು ಥಿಯೇಟರ್ಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ, ಯಾವ್ದೋ OTT ಬರುತ್ತೆ ಅಲ್ಲಿ ಬರುತ್ತೆ ಅಂತ ಕಾಯಕ್ ಹೋಗ್ಬಿಡಿ. ಕನ್ನಡ ಸಿನಿಮಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ, ಆದಷ್ಟು ಬೇಗ ಬರ್ತಾ ಇದ್ದಾರೆ 21 October. ಬನ್ನಿ ನೋಡಿ, ಎಲ್ಲರೂ ಸಹೃದಯದಿಂದ ಆಶೀರ್ವದಿಸಿ ಅಂತ ಕೇಳ್ಕೊತಾ ಧನ್ಯವಾದಗಳು.